ವೈದ್ಯಕೀಯ ಲೋಕಕ್ಕೆ ಸವಾಲಾಗಿರುವ COVID-19 ನಾಗರಿಕರಲ್ಲಿ ಪ್ರಾಣಭಯ ಸೃಷ್ಟಿಸಿದೆ. ಕೊರೋನಾ ಸೋಂಕು ಹೇಗೆ ಹರಡುತ್ತೆ, ಯಾರಿಗೆ ಹರಡುತ್ತೆ, ಸೋಂಕಿನಿಂದ ರಕ್ಷಣೆ ಹೇಗೆ, ಸೋಂಕು ತಗುಲಿದ್ದಲ್ಲಿ ಅನುಸರಿಸಬೇಕಾದ ಕ್ರಮಗಳೇನು, ಹೀಗೆ ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಅವುಗಳಿಗೆ ಉತ್ತರ ನೀಡಿ ವೈದ್ಯಕೀಯ ನೆರವು ಪೂರೈಸಲೆಂದೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸುಸಜ್ಜಿತ ಸಹಾಯವಾಣಿಯನ್ನು ಆರಂಭಿಸಿದೆ. 104 ಅಥವಾ 0804848600 0804668600 ಕರೆ ಮಾಡಿದರೆ ಸಾಕು. ಕೊರೋನಾ ಸಂಬಂಧಿತ ಯಾವುದೇ ಸಮಸ್ಯೆ ಸವಾಲುಗಳಿಗೆ ಆರೋಗ್ಯ ಇಲಾಖೆ ತಕ್ಷಣವೇ ಸ್ಪಂದಿಸಲಿದೆ. ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿಯಲ್ಲಿ 210 ಲೈನ್ಗಳಿದ್ದು ಪ್ರತಿದಿನ 40,000ಕ್ಕೂ ಹೆಚ್ಚು ಕೊರೋನಾ ಸಂಬಂಧಿತ ಕರೆಗಳಿಗೆ ಉತ್ತರಿಸಲಾಗುತ್ತಿದೆ. ಸಮುದಾಯ ಮಟ್ಟದಲ್ಲಿ ಕೊರೋನಾ ಸೋಂಕು ಹರಡದಂತೆ ನಿಯಂತ್ರಿಸುವಲ್ಲಿ ಸಹಾಯವಾಣಿ ಹೇಗೆ ಕೆಲಸ ಮಾಡುತ್ತಿದೆ, ಇಲ್ಲಿದೆ ಸಂಪೂರ್ಣ ವಿವರ. ರೋಗ ಲಕ್ಷಣವಿಲ್ಲದ ಆದರೆ ವಿದೇಶದಿಂದ ಮರಳಿದ ವ್ಯಕ್ತಿ ಅಥವಾ ಕೊರೋನಾ ಸೋಂಕಿತ ರೋಗಿಯ ಸಂಪರ್ಕದಲ್ಲಿದ್ದ ವ್ಯಕ್ತಿ ಸಹಾಯವಾಣಿಗೆ ಕರೆ ಮಾಡುತ್ತಾನೆ. ಕರೆ ಸ್ವೀಕರಿಸುವ ಸಹಾಯವಾಣಿ ಪ್ರತಿನಿಧಿ ತಕ್ಷಣವೇ ಸಮೀಪದ ಆಸ್ಪತ್ರೆಯ ವಿವರಗಳನ್ನು ನೀಡಿ ರೋಗ ಪತ್ತೆಗಾಗಿ ಸ್ಯಾಂಪಲ್ ನೀಡಲು ಸೂಚಿಸುತ್ತಾರೆ. ಕರೆ ಮಾಡಿದ ವ್ಯಕ್ತಿಗೆ SMS ಮೂಲಕ ಆಸ್ಪತ್ರೆಯ ವಿಳಾಸ, ಆತನ ನೋಂದಣಿ ಸಂಖ್ಯೆ, ಅವಶ್ಯವಿದ್ದಲ್ಲಿ ಆಂಬ್ಯುಲೆನ್ಸ್ ವಿವರಗಳನ್ನು ರವಾನಿಸಲಾಗುತ್ತದೆ. ಕರೆ ಮಾಡಿದ ವ್ಯಕ್ತಿಯ ವಾಸಸ್ಥಳ ಅಥವಾ ಪ್ರದೇಶದ ಮೇಲ್ವಿಚಾರಣೆ ಹೊಂದಿರುವ ನೋಡಲ್ ಅಧಿಕಾರಿಗಳಿಗೆ ಶಂಕಿತ ರೋಗಿಯ ಸಂಪೂರ್ಣ ವಿವರ ನೀಡಲಾಗುತ್ತದೆ. ಕರೆ ಮಾಡಿದ ವ್ಯಕ್ತಿಗೆ ನಿಯಮಿತವಾಗಿ ಕರೆ ಮಾಡಿ ಆಸ್ಪತ್ರೆಗೆ ದಾಖಲಾಗಿದ್ದಾರಾ, ಕೊರೋನಾ ಪತ್ತೆಗೆ ಸ್ಯಾಂಪಲ್ ನೀಡಿದ್ದಾರಾ ಎಂದು ಖಚಿತಪಡಿಸಲಾಗುತ್ತದೆ. ಕರೆ ಮಾಡಿದ ಶಂಕಿತ ರೋಗಿಯ ವಿವರಗಳನ್ನು ಇಲಾಖೆಯ ಅಧಿಕಾರಿಗಳಿಗೆ ನೀಡಿ ಕುಟುಂಬ ಹಾಗೂ ಸಮುದಾಯದ ಸಮೀಕ್ಷೆ ನಡೆಸಲಾಗುತ್ತದೆ. ರೋಗ ಲಕ್ಷಣವಿಲ್ಲದ ಆದರೆ ವಿದೇಶದಿಂದ ಮರಳಿದ ವ್ಯಕ್ತಿ ಅಥವಾ ಕೊರೋನಾ ಸೋಂಕಿತ ರೋಗಿಯ ಸಂಪರ್ಕದಲ್ಲಿದ್ದ ವ್ಯಕ್ತಿಯನ್ನು 14 ದಿನಗಳ ಕಾಲ ಪ್ರತ್ಯೇಕಿಸಬೇಕು. ಹೀಗೆ ಪ್ರತ್ಯೇಕಿಸಲಾದ ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ಇಲಾಖೆಯ ವತಿಯಿಂದ ಆಟೋಮೇಟೆಡ್ ಕರೆಗಳನ್ನು ಮಾಡಲಾಗುತ್ತದೆ. ಈ ಆಟೋಮೇಟೆಡ್ ಕರೆಗಳನ್ನು ನಿರ್ವಹಿಸುವಲ್ಲಿ ಆರೋಗ್ಯ ಇಲಾಖೆಯ ಸಹಾಯಕ್ಕೆ ನ್ಯಾಸ್ಕಾಂ, ಇನ್ಫೋಸಿಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಹಾಗೂ ಹಿಂದೂಜಾ ಸಮೂಹ ಸಂಸ್ಥೆ ಸಹಾಯ ಹಸ್ತ ನೀಡಿರುವುದು ಅಭಿನಂದನೀಯ. ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಈಗಾಗಲೇ ಸಾವಿರಾರು ಕನ್ನಡಿಗರು ರಾಜ್ಯಕ್ಕೆ ಮರಳಿ ಬಂದಿದ್ದಾರೆ. ಹೀಗೆ ಬಂದಿರುವ ಪ್ರತಿಯೋರ್ವ ವ್ಯಕ್ತಿಯ ಸಂಪೂರ್ಣ ವಿವರವನ್ನು ಕಲೆ ಹಾಕಿರುವ ಇಲಾಖೆ ಅವುಗಳನ್ನು ಡಿಜಿಟಲ್ ರೂಪದಲ್ಲಿ ಸಂರಕ್ಷಿಸಿದೆ. ಈ ಎಲ್ಲಾ ವ್ಯಕ್ತಿಗಳಿಗೆ 14 ದಿನಗಳ ಕಾಲ ಪ್ರತಿದಿನ ಆಟೋಮೇಟೆಡ್ ಕರೆಗಳನ್ನು ಮಾಡಿ ಅವರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆಯೇ ಎಂದು ಸಹಾಯವಾಣಿಯ ಮೂಲಕ ವಿಚಾರಿಸುತ್ತದೆ. 50,000ಕ್ಕೂ ಹೆಚ್ಚು ಜನರಿಗೆ ಪ್ರತಿದಿನ ಕರೆ ಮಾಡುವ ಬಹುದೊಡ್ಡ ಕಾರ್ಯದಲ್ಲಿ ಈ ಸಾಫ್ಟ್ವೇರ್ ಕಂಪನಿಗಳು ಇಲಾಖೆಗೆ ಸಾಥ್ ನೀಡುತ್ತಿವೆ. ಕರೆ ಮಾಡಿದ ಸಂದರ್ಭದಲ್ಲಿ ಯಾರಲ್ಲಾದರೂ ಕೊರೋನಾ ಲಕ್ಷಣಗಳು ಕಂಡು ಬಂದಲ್ಲಿ ಸಹಾಯವಾಣಿ ಅವರನ್ನು ಸುರಕ್ಷಿತವಾಗಿ ಆಸ್ಪತ್ರೆಗೆ ದಾಖಲಿಸುವತ್ತ ಕಾರ್ಯಪ್ರವೃತ್ತವಾಗುತ್ತದೆ. ಸಹಾಯವಾಣಿಯ ಎಲ್ಲಾ ಕಾರ್ಯನಿರ್ವಾಹಕರಿಗೂ ನಿರಂತರವಾಗಿ ತಾಂತ್ರಿಕ ತರಬೇತಿ ನೀಡಲಾಗುತ್ತಿದೆ. ಕರೆ ಸ್ವೀಕರಿಸುವವರು ಸಮರ್ಪಕ ಉತ್ತರ ನೀಡಲು ಅನುಕೂಲವಾಗಲೆಂದು ಓರ್ವ ವೈದ್ಯ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು ಸದಾಕಾಲ ಸಹಾಯವಾಣಿಯಲ್ಲಿರುತ್ತಾರೆ. ವೃದ್ಧರಿಗೆ, ಸೋಂಕು ಪೀಡಿತರಿಗೆ ತಕ್ಷಣವೇ ಸಂಪರ್ಕ ಸಿಗಲಿ ಎಂಬ ಕಾರಣದಿಂದ 3 ಪ್ರತ್ಯೇಕ ದೂರವಾಣಿ ಸಂಖ್ಯೆಗಳನ್ನು ಕೊರೋನಾ ಕರೆಗಳಿಗಾಗಿ ಮೀಸಲಿಡಲಾಗಿದೆ. ನೆಗಡಿ, ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದಲ್ಲಿ ತೊಂದರೆ, ಹೀಗೆ ಕೊರೋನಾ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣವೇ ಸಹಾಯವಾಣಿಗೆ ಕರೆ ಮಾಡಿ ವೈದ್ಯಕೀಯ ನೆರವು ಪಡೆಯಿರಿ. ಕೊರೋನಾ ವಿರುದ್ಧದ ಸಮರದಲ್ಲಿ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.